ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ಯೆಯಂ ಕುಲಜೀವಿತಂ ಎನ್ನುವ ಪಾಠವನ್ನು ನಾವು ನೋಡ್ತಾ ಇದ್ವಿ. ಹಿಂದಿನ ಅವಧಿಯಲ್ಲಿ ಋಷಿಮುನಿಗಳು ಹಿಮವಂತನ ಸಮೀಪಕ್ಕೆ ಬಂದಿದ್ದಾರೆ. ಕರೆಯದೇ ಬಂದಿರುವಂಥ ಅತಿಥಿಗಳು ಇವರು. ಆದ್ದರಿಂದ ಬೆತ್ತದ ಆಸನವನ್ನು ನೀಡಿ ತಾನೂ ಕೂಡ ಆಸನದಲ್ಲಿ ಕುಳಿತು ಕೈ ಮುಗಿದು ವಿನಂತಿಸಿಕೊಳ್ತಾನೆ. ನಾನು ಪವಿತ್ರನಾಗಿದ್ದೇನೆ, ಖಂಡಿತವಾಗಿಯೂ ನನ್ನ ಜೀವನ ಸಾರ್ಥಕವಾಗಿದೆ. ಕಾರಣ, ಮೂರ್ಧ್ನಿ ಗಂಗಾ ಪ್ರಪಾತೇನ, ನನ್ನ ತಲೆಯ ಮೇಲಿಂದ ಗಂಗೆ ಹರಿಯುವುದರ ಮೂಲಕವೂ ಪರಿಶುಭ್ರವಾಗಿರುವಂಥ ನಿಮ್ಮ ಪಾದಗಳನ್ನು ತೊಳೆಯುವುದರ ಮೂಲಕ ಆ ನೀರು ಕೂಡ ನನ್ನಲ್ಲಿಯೇ ಹರಿದಿರುವುದರಿಂದ ಈ ಎರಡು ಕ್ರಿಯೆಗಳಿಂದ ನಾನು ಪವಿತ್ರನಾಗಿದ್ದೇನೆ. ನಿಮ್ಮ ಕರ್ತವ್ಯ ಏನಿದೆ ಅನ್ನೋದನ್ನು ನಾನು ಕೇಳೋದಿಲ್ಲ. ಯಾಕೆ, ನಿಮ್ಮ ಹತ್ರ ನೀವು ಸಿದ್ಧ ಪುರುಷರು, ಯಾವುದನ್ನು ಬೇಕಾದರೂ ಕೂಡ ಪಡೆಯುವಂತಹ ಸಾಮರ್ಥ್ಯ ಇರುವಂಥವರು. ಆದ್ದರಿಂದ ನಿಮ್ಮ ಆಗಮನ ನನ್ನನ್ನು ಪವಿತ್ರಗೊಳಿಸುವುದಕ್ಕಾಗಿ ಬಂದಿದ್ದೀರಿ ಅನ್ನೋದನ್ನು ನಾನು ತಿಳಿತೇನೆ. ಆದರೂ ಕೂಡ ಮತ್ತೊಮ್ಮೆ ನಾನು ವಿನಂತಿಸ್ತಾ ಇದ್ದೇನೆ. ಇವಳು ನನ್ನ ಪತ್ನಿಯು, ಇವಳು ನನ್ನ ವಂಶದ ಜೀವಾಳು, ನನ್ನ ಮಗಳು ಇವಳು. ಹಾಗೆ ನಾನು ಈ ಮೂರರಲ್ಲಿ ನಿಮಗೆ ಯಾರಿಂದ ಕಾರ್ಯ ಆಗಬೇಕಿದೆ? ಎಲ್ಲ ಬಾಹ್ಯ ಪ್ರಪಂಚದಲ್ಲಿರುವ ವಿಚಾರಗಳಲ್ಲಿ ಅನಾಸಕ್ತಿಯನ್ನು ಹೊಂದಿರುವಂತಹ ನಿಮಗೆ ಯಾರಿಂದ ಕಾರ್ಯ ಆಗಬೇಕಿದೆ ವಿವರಿಸಿ ಅಂತೇಳಿ ವಿನಂತಿಸಿಕೊಳ್ತಾನೆ. ಆಗ ಅಂಗಿರಸ ಮುನಿ ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಥ ಅಂಗಿರಸಂ ಅಗ್ರಣ್ಯಂ ಉದಾಹರಣ ವಸ್ತುಷು ಋಷಯ ನೋದಯ ಮಾಸು ಪ್ರತ್ಯುವಾಚ ಸಹ ಭೂಧರಂ. ಇಲ್ಲಿ ಹೇಳ್ತಾ ಇರುವ ಮಾತು ಏನು ಹೇಳ್ತಾ ಇದ್ದಾನೆ, ಇಲ್ಲಿ ಸಪ್ತರ್ಷಿಗಳು ಬಂದಿರುವಂಥದ್ದು, ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕೃತು, ವಶಿಷ್ಠ ಅಂಥೇಳಿ ಏಳು ಸಪ್ತರ್ಷಿಗಳು ಬಂದಿದ್ದಾರೆ. ಆ ಏಳು ಸಪ್ತರ್ಷಿಗಳಲ್ಲಿ ಅಥವಾ ಏಳು ಋಷಿಗಳಲ್ಲಿ ಮಾತನಾಡಲಿಕ್ಕೆ ಯೋಗ್ಯರಾಗಿರುವವರು ಯಾರು ಅಂತ ಹೇಳಿದ್ರೆ ಅವರೇ ತೀರ್ಮಾನ ಮಾಡಿದ್ದು ಅಂಗಿರಸ ಮುನಿ. ಆ ಅಂಗಿರಸ ಮುನಿ ಬಂದಂಥ ನಾವು ಯಾಕೆ ಬಂದಿದ್ದೇವೆ, ಏನು ಕಾರ್ಯ ಆಗಬೇಕಿದೆ ಅನ್ನೋದನ್ನು ವಿವರಿಸಲಿಕ್ಕೆ ಮುಂದಾಗ್ತಾರೆ. ಇದು ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ಐದು ಮಾರ್ಕ್ಸ್ಗೆ ಕೇಳುವಂಥದ್ದು. ಅಂಗಿರಸ ಹಿಮವಂತಂ ಕಿಂ ಅವೋಚತ್, ಅಂಗಿರಸ ಮುನಿಗಳು ಹಿಮವಂತನಿಗೆ ಏನೆಂದು ಹೇಳಿದರು ಅಂತ ಕೇಳಿದ್ರೆ ಈಗ ಮುಂದೆ ಹೇಳುವಂಥ ಎಲ್ಲ ವಿಚಾರಗಳನ್ನು ನೀವು ಬರೀಬೇಕು. ಅಥ ಅಂಗಿರಸಂ ಅಗ್ರಣ್ಯಂ ಉದಾಹರಣ ವಸ್ತುಷು, ಉದಾಹರಣ ವಸ್ತುಷು ಋಷಯ ನೋದಯ ಮಾಸು, ಋಷಯ ನೋದಯ ಮಾಸು ಪ್ರತ್ಯುವಾಚ ಸಹ ಭೂಧರಂ. ಅನ್ವಯ ಹೇಗಿದೆ? ಅಥ ಋಷಯ, ಅಥ ಋಷಯ ಉದಾಹರಣ ವಸ್ತುಷು ಅಗ್ರಣ್ಯಂ ಅಂಗಿರಸಂ ನೋದಯ ಮಾಸು, ನೋದಯ ಮಾಸು ಲಿಟ್ಲಕಾರ ಪ್ರಥಮ ಪುರುಷ, ಬಹುವಚನಂ ಪ್ರೇರಣಾರ್ಥಕವಾಗಿ ಬಂದಿರುವಂತಹ ಒಂದು ಕ್ರಿಯಾಪದ, ಸಹ ಭೂಧರಂ ಪ್ರತ್ಯುವಾಚ, ಅವನು ಪ್ರತಿ ಪ್ಲಸ್ ಉವಾಚ ಪ್ರತ್ಯುವಾಚ, ಪ್ರತಿ ಪ್ಲಸ್ ಉವಾಚ ಪ್ರತ್ಯುವಾಚ ಎಂದು ಸಂಧಿಯಾಗಿದೆ. ಬಂದಂತಹ ವಿಚಾರಗಳನ್ನು ಸ್ಪಷ್ಟವಾಗಿ ವಿವರಿಸಲು ಅಗ್ರಣ್ಯಂ ಶ್ರೇಷ್ಠರಾಗಿರುವಂತಹ ಅಂಗಿರಸ, ಅಂಗಿರಸಂ ನೋದಯ ಮಾಸು ಅಥ ಋಷಯ ಅನಂತರ ಋಷಿಗಳು ತಾವು ಬಂದಂತಹ ವಿಚಾರಗಳನ್ನು ಸ್ಪಷ್ಟವಾಗಿ ವಿವರಿಸಲು ಶ್ರೇಷ್ಠರಾಗಿರುವಂತಹ ವಿವರಿಸಲು ಯೋಗ್ಯರಾಗಿರುವ ಅಂಗಿರಸನ ಹೆಸರನ್ನು ಸೂಚಿಸಿದರು. ಯಾರು ಸೂಚಿಸಿದ್ದು? ಸಪ್ತರ್ಷಿಗಳು ಸೂಚಿಸ್ತಾರೆ. ತಮ್ಮಲ್ಲಿ ಬಹಳ ಯೋಗ್ಯವಾಗಿ ಬಂದಂಥ ವಿಚಾರವನ್ನು ಹೇಳುವಂಥ ಕಲೆಯನ್ನು ಹೊಂದಿರುವವರು ಯಾರು ಅಂತ ಕೇಳಿದ್ರೆ ಅಂಗಿರಸ ಮುನಿ ಅಂಥೇಳಿ ಅಂಗಿರಸನ್ನು ಸೂಚಿಸ್ತಾರೆ. ಸಹ ಭೂಧರಂ ಪ್ರತ್ಯುವಾಚ, ಅಂಗಿರಸ ಮುನಿ ಭೂಧರನಿಗೆ ಈ ರೀತಿಯಾಗಿ ಹೇಳಿದನು. ಭೂಧರ ಅಂತ ಹೇಳಿದ್ರೆ ಹಿಮವಂತ, ಹಿಮವಂತ ಅಥವಾ ಪರ್ವತರಾಜ, ಪರ್ವತರಾಜನಿಗೆ ಈ ರೀತಿಯಾಗಿ ವಿವರಿಸಿದನು. ಏನಂತ ವಿವರಿಸಿದ?
तदागमन कार्यम नह श्रुणु कार्यम तवैव ततो श्रेयसाम उपदेशात्तु वयम अत्रांश भागिनः ಇಲ್ಲಿ ಹೇಳ್ತಾ ಇರುವಂಥದ್ದು ತದಾಗಮನ ಕಾರ್ಯಂ ತತ್ ಆಗಮನಂ ತದಾಗಮನಂ ತತ್ ಪ್ಲಸ್ ಆಗಮನಂ ತದಾಗಮನಂ ಜಸ್ತ್ವಸಂಧಿ ಆಗಿದೆ ಆಗಮನ ಕಾರ್ಯಂ ನಹ ಶೃಣು ಕಾರ್ಯಂ ತವ ಪ್ಲಸ್ ಏವ ತವೈವ ವೃದ್ಧಿ ಸಂಧಿ ಆಗಿದೆ ತವ ಪ್ಲಸ್ ಏವ ತವೈವ ತತ್ ಶ್ರೇಯಸಾಂ ಉಪದೇಶಾತ್ ತೂ ವಯಂ ಅತ್ರ ಅಂಶ ಭಾಗಿನಃ ವಯಂ ಅತ್ರ ಅಂಶ ಅತ್ರಾಂಶ ಸವರ್ಣ ದೀರ್ಘ ಸಂಧಿ ಆಗಿದೆ ಅತ್ರಾಂಶ ಭಾಗಿನಃ ಇಲ್ಲಿ ಹೇಳ್ತಾ ಇರುವಂಥದ್ದು ತತ್ ನಃ ಆಗಮನ ಕಾರ್ಯಂ ಶೃಣು ಅಸ್ಮಾಕಂ ನಃ ತ್ರಿಲಿಂಗ ಷಷ್ಠೀ ವಿಭಕ್ತಿ ಬಹುವಚನ ನಃ ಅಂತಂದರೆ ನಮ್ಮ ಆಗಮನ ಕಾರ್ಯಂ ಶೃಣು ನಾವು ಬಂದಿರುವ ಕಾರ್ಯವನ್ನು ಕೇಳು ಶೃಣೋತು ಶೃಣುತಾಂ ಶೃಣ್ವಂತು ಶೃಣು ಲೋಟ್ಲಕಾರ ಮಧ್ಯಮ ಪುರುಷ ಏಕವಚನ ಶೃಣು ಅಂತಂದರೆ ಕೇಳು ಎಲೈ ಭೂದರನೇ ನಾವು ಬಂದಿರುವ ಕಾರ್ಯವನ್ನು ಕೇಳು ಅಂದರೆ ವಿಚಾರವನ್ನು ಕೇಳು ಕಾರ್ಯಂ ತವೈವ ತತ್ ಕಾರ್ಯಂ ತವೈವ ಆ ಕಾರ್ಯ ಅದು ನಿನ್ನದೇ ಅದು ಅದನ್ನು ನಾವು ಪ್ರೇರೇಪಿಸಲಿಕ್ಕೆ ವಿಚಾರವನ್ನು ಹೇಳಲಿಕ್ಕೆ ಬಂದಿದ್ದೇವೆ ಅಷ್ಟೆ ಕಾರ್ಯ ನಿನ್ನದು ಒಪ್ಪುದು ಬಿಡುವುದು ಅದೆಲ್ಲ ನಿನ್ನದೇ ಯಾಕೆ ಒಂದು ವೇಳೆ ಆ ಕಾರ್ಯ ಸಂಪಾದನೆ ಆಯಿತು ಶ್ರೇಯಸಾಂ ಉಪದೇಶಾತ್ತು ವಯಂ ಅತ್ರಾಂಶ ಭಾಗಿನಃ ಶ್ರೇಯಸಾಂ ಉಪದೇಶಾತ್ತು ವಯಂ ಅತ್ರ ಅಂಶ ಭಾಗಿನಃ ಹೇಗಾದರೆ ನನ್ನವೇ ಮಾಡೋದು ನಹ ತೂ ಶ್ರೇಯಸಾಂ ಉಪದೇಶಾತ್ ವಯಂ ಅತ್ರ ಅಂಶ ಭಾಗಿನಃ ನಮಗೊಂದು ಸ್ವಲ್ಪ ಪುಣ್ಯದ ಭಾಗ ಇದೆ ತೂ ಶ್ರೇಯಸಾಂ ಉಪದೇಶಾತ್ತು ಶ್ರೇಯಸ್ಸು ಶ್ರೇಯಸ್ಸು ಅಂತಾದರೆ ಈ ಒಂದು ಶ್ರೇಷ್ಠ ವಿಚಾರವನ್ನು ಉಪದೇಶ ಮಾಡುವುದರ ಮೂಲಕ ನಿಮಗೆ ಹೇಳುವುದರ ಮೂಲಕ ನಾವು ಕೂಡ ಒಂದು ವೇಳೆ ಅದು ಕಾರ್ಯ ಸಾಧನೆ ಆಯಿತು ಅಂತೇಳಾದರೆ ಬಂದಂಥ ಪುಣ್ಯದ ಒಂದು ಭಾಗ ನಮಗೆ ಸಿಗ್ತದೆ ಅಂಶ ಭಾಗಿನ ವಯಂ ಅತ್ರ ಅಂಶ ಭಾಗಿನ ಹಾಗೆ ಒಳ್ಳೆಯ ಕಾರ್ಯಗಳು ನಡೆದಿವೆ ಅಂತೇಳಾದರೆ ಲೋಕ ಕಲ್ಯಾಣ ಆಯಿತು ಅಂತ ಹೇಳಾದರೆ ಆ ಕಲ್ಯಾಣಕ್ಕೆ ಕಾರಣವಾಗಿರುವಂತಹ ಪ್ರತಿಯೊಂದು ಪುಣ್ಯಶೇಷಗಳಿಗೆ ಪಾಲು ಇರಿದೆ ಸಿಗುತ್ತದೆ ಅದು ನಮ್ಮ ಭಗವಂತ ಆ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿದ್ದಾನೆ ಪಾಪದ ಕಾರ್ಯಗಳಿಗೆ ಮಾತ್ರ ಅವರೇ ಅನುಭವಿಸಬೇಕು ಪುಣ್ಯದ ಕಾರ್ಯಗಳಾದರೆ ಹಂಚಿಕೊಳ್ಳಬಹುದು ಹಾಗೆ ಇಲ್ಲಿ ಋಷಿಗಳು ಹೇಳ್ತಾ ಇರುವಂಥದ್ದು ವಯಂ ಅತ್ರ ಅಂಶಭಾಗಿನ ನಮಗೆ ಒಂದು ಸ್ವಲ್ಪ ಪುಣ್ಯದ ಶೇಷ ಸಿಗ್ತದೆ ಅಂಶಭಾಗವಾಗಿ ಸಿಗ್ತದೆ ನಾವು ಭಾಗಿಗಳಾಗ್ತೇವೆ ಹಾಗಾದರೆ ಏನದು ಸತೇ ದುಹಿತರಂ ಸಾಕ್ಷಾತ್ ಸಾಕ್ಷಿ ವಿಶ್ವಸ್ಯ ಕರ್ಮಣ ವೃಣುತೆ ವರದ ಶಂಭು ಅಸ್ಮತ್ ಸಂಕ್ರಮಿತೈ ಪದೈ ಇಲ್ಲಿ ಹೇಳ್ತಾ ಇರುವಂಥದ್ದು ಸತೇ ದುಹಿತರಂ ಸಾಕ್ಷಾತ್ ಸಾಕ್ಷಿ ವಿಶ್ವಸ್ಯ ಕರ್ಮಣ ವೃಣುತೆ ವರದ ಶಂಭು ಅಸ್ಮತ್ ಸಂಕ್ರಮಿತೈ ಪದೈ ಏನು ಹೇಳ್ತಾ ಇದ್ದಾರೆ ಇಲ್ಲಿ ವಿಶ್ವಸ್ಯ ಕರ್ಮಣಾಂ ಸಾಕ್ಷಿ ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದಾಗಾಯಿತು ನಾವು ಬಂದಿರುವ ಆಗಮನವನ್ನು ನಾವು ಬಂದಿರುವಂತಹ ಕಾರ್ಯವನ್ನು ಕೇಳು ಕಾರ್ಯ ನಿನ್ನದೇ ಆಗಿದೆ ಬಂದಂತಹ ಶ್ರೇಯಸ್ಸಿನ ಆ ಶ್ರೇಯಸ್ಸನ್ನು ಆ ಒಂದು ಒಳ್ಳೆಯ ವಿಚಾರವನ್ನು ನಿನಗೆ ಉಪದೇಶ ಮಾಡುವುದರ ಮೂಲಕ ನಾವು ಕೂಡ ವಯಮಂತದ ನಾವು ಕೂಡ ಅಂಶ ಭಾಗಿಗಳಾಗ್ತೇವೆ ಪುಣ್ಯದ ಅಂಶ ಭಾಗಿಗಳು ಆಗುತ್ತೇವೆ ಅನ್ನೋದನ್ನು ಬರೀಬೇಕು ಏಳನೇದೇನು ಹೇಳ್ತಾ ಇದ್ದಾನೆ ಸತೇ ದುಹಿತರಂ ಸಾಕ್ಷಾತ್ ಸತೇ ದುಹಿತರಂ ಸಾಕ್ಷಾತ್ ಸಾಕ್ಷೀ ವಿಶ್ವಸ್ಯ ಕರ್ಮಣ ವೃಣುತೆ ವರದ ಶಂಭು ಅಸ್ಮತ್ ಸಂಕ್ರಮಿತೈ ಪದೈ ಏಳನೇದಲ್ವಾ ವಿಶ್ವಸ್ಯ ಕರ್ಮಣಾಂ ಸಾಕ್ಷಿ ಸಾಕ್ಷಾತ್ ಸಹ ವರದ ಸಹ ಶಂಭು ಅಸ್ಮತ್ ಸಂಕ್ರಮಿತೈ ಪದೈ ತೇ ದುಹಿತರಂ ವೃಣುತೆ ತೇ ದುಹಿತರಂ ವೃಣುತೆ ತೇ ದುಹಿತರಂ ವೃಣುತೆ ದುಹಿತ ಮಗಳು ಅಂತರ್ಥ ವೃಣುತೆ ಅಂತಂದರೆ ವಿವಾಹವಾಗುತ್ತಾನೆ ಯಾರು ವಿವಾಹ ಆಗ್ತಾ ಇರೋದು ಸಾಮಾನ್ಯ ವ್ಯಕ್ತಿ ಅಲ್ಲ ಯಾರವನು ವಿಶ್ವಸ್ಯ ಕರ್ಮಣಾಂ ಸಾಕ್ಷಿ ವಿಶ್ವಸ್ಯ ಕರ್ಮಣಾಂ ಸಾಕ್ಷಿ
ನಾವೆಲ್ಲ ಕಕ್ಷಿದಾರರು ಅಂತ. ಇಲ್ಲಿ ಹುಟ್ಟಿದ ನಂತರ ನಾವೆಲ್ಲ ಕಕ್ಷಿದಾರರು. ನಮ್ಮ ಈ ಪ್ರತಿಯೊಂದು ಕಾರ್ಯಗಳಿಗೆ ಆಗುಹೋಗುಗಳಿಗೆ ಸಾಕ್ಷಿದಾರನಾಗಿರುವನು ಭಗವಂತ. ಅವನನ್ನು ಸರ್ವಜ್ಞ, ಸರ್ವಶಕ್ತ, ಈಶ್ವರ, ಪರಮೇಶ್ವರ ಹೀಗೆಲ್ಲ ರೀತಿಯಲ್ಲಿ ಕರೀತೇವೆ. ಕನಕದಾಸರ ಕಥಾಭಾಗವನ್ನು ನೋಡಿದರೆ ಗೊತ್ತಾಗ್ತದೆ. ಮಕ್ಕಳೇ, ಅವರು ಶಿಷ್ಯರಾಗಿದ್ದಾಗ ಅವರ ಗುರುಗಳು ಹೇಳ್ತಾರೆ, ಯಾರೂ ನೋಡದೇ ಇರುವ, ಯಾರೂ ಕಾಣದೇ ಇರುವ ಸ್ಥಳಕ್ಕೆ ಹೋಗಿ ಹಣ್ಣುಗಳನ್ನು ತಿನ್ಕೊಂಡು ಬನ್ನಿ ಅಂತೇಳಿ ಬಾಳೆಹಣ್ಣನ್ನು ಕೊಡ್ತಾರೆ. ಆದರೆ ಎಲ್ಲರೂ ತಿನ್ಕೊಂಡು ಬರ್ತಾರೆ. ಬಟ್ಟೆ ಮುಚ್ಚಿಕೊಂಡು ತಿನ್ಕೊಂಡು ಬಂದವರಿದ್ದಾರೆ, ಕತ್ತಲೆಯಲ್ಲಿ ಹೋಗಿ ತಿನ್ಕೊಂಡು ಬಂದವರಿದ್ದಾರೆ. ಹೀಗೆ ಬೇರೆ ಬೇರೆ ಭಾಗಗಳಿಗೆ ಹೋಗಿ, ವೃಕ್ಷದ ಭಾಗಕ್ಕೆ ಹೋಗಿ, ಯಾವುದೋ ಒಂದು ಕೋಣೆಯ ಮೂಲೆಯಲ್ಲಿ ಹೋಗಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಹೋಗಿ ತಿನ್ಕೊಂಡು ಬರ್ತಾರೆ. ಆದರೆ ಕನಕರು ಹೇಳ್ತಾರೆ, ಯಾವ ಭಾಗಕ್ಕೆ ಹೋದರೂ ಕೂಡ ನನಗೆ ಒಬ್ಬನೇ ಯಾರೂ ನೋಡದೇ ಇರುವ ಸ್ಥಳ ನನಗೆ ಸಿಕ್ಕಿಲ್ಲ ಗುರುಗಳೇ ಅಂತೇಳಿ ಬಾಳೆಹಣ್ಣನ್ನು ವಾಪಸ್ ಕೊಡ್ತಾರೆ. ಅಂದರೆ ಪ್ರತಿಯೊಂದು ಕಾರ್ಯಗಳಿಗೆ ಒಬ್ಬ ಸಾಕ್ಷಿದಾರನಿದ್ದಾನೆ, ನಮ್ಮ ನಿಯಂತ್ರಕನಿದ್ದಾನೆ, ನಮ್ಮನ್ನು ನೋಡುವವನಿದ್ದಾನೆ. ಅವನನ್ನು ಈಶ್ವರ ಅಂತ ಕರೀತೇವೆ. ಹಾಗಾಗಿ ಹೇಳ್ತಾ ಇರುವಂಥದ್ದು, ವಿಶ್ವಸ್ಯ ಕರ್ಮಣಾಂ ಸಾಕ್ಷಿ, ಸಾಕ್ಷಾತ್ ಜಗತ್ತಿನ ಎಲ್ಲ ಕಾರ್ಯಗಳಿಗೆ ಸಾಕ್ಷಿದಾರನೂ ಸಹ ವರದ, ಬಯಸಿದ್ದನ್ನು ಕೊಡುವವನು. ವರಂ ದದಾತಿ ಇತಿ ವರದ, ಬಯಸಿದ್ದನ್ನು ಕೊಡುವವನೂ ಸಹ ಶಂಭುಹು, ಶಂಭುವಿ ಈ ಭೂಮಿಗೆ ಮಂಗಳವನ್ನು ಉಂಟು ಮಾಡುವವನೂ ಶಂಭುವು. ಅಸ್ಮತ್ ಸಂಕ್ರಮಿತೈಹಿ ಪದೈಹಿ, ನಮ್ಮ ಎಲ್ಲ ಒತ್ತಾಸೆಗಳಿಂದ, ನಮ್ಮ ಈ ಮಾತುಗಳಿಂದ, ತೇ ದುಹಿತರಂ ಋಣುತೆ, ತೇ ದುಹಿತರಂ ನಿಮ್ಮ ಮಗಳನ್ನು, ಪುತ್ರಿಯನ್ನು ಋಣುತೆ. ವೃಂಜವರ್ಣೆ ಇತಿ ಧಾತು ಆತ್ಮನೇಪದಿ ಲಟ್ ಲಕಾರ ಪ್ರಥಮ ಪುರುಷ ಏಕವಚನ. ಋಣುತೆ ಅಂತಂದರೆ ವಿವಾಹ ಆಗ್ತಾನೆ. ನಮ್ಮ ಈ ಮಾತುಗಳಿಂದ ನೀನು ಒಪ್ಪಿದರೆ ಅವನು ವಿವಾಹ ಆಗ್ತಾನೆ, ಅವನು ಸಾಮಾನ್ಯ ಮನುಷ್ಯನಲ್ಲ. ಹಾಗೆ ಸಂಬಂಧಗಳನ್ನು ಒಪ್ಪಿಸಬೇಕಿದ್ರೆ, ಅದನ್ನು ಕುದುರಿಸುವಾಗ, ಅದನ್ನು ಒಪ್ಪಿಸುವಾಗ ಸಂಬಂಧವನ್ನು ಮಾಡಿಸ್ಲಿಕ್ಕೆ ಹೋದಂಥ ವ್ಯಕ್ತಿಗಳಿಗೆ ಒಂದು ಜವಾಬ್ದಾರಿ ಇದೆ. ಮುಂದಿನ ಆಗುಹೋಗುಗಳನ್ನು ಅರಿಬೇಕು, ಹಾಗೆ ಹಿಂದಿನ ವಿಚಾರಗಳಿಂದ ಪ್ರೇರೇಪಿಸಬೇಕು. ಆ ಋಷಿಮುನಿಗಳು ಅದನ್ನೇ ಮಾಡ್ತಾ ಇರುವಂಥದ್ದು. ವಿಶ್ವಸ್ಯ ಕರ್ಮಣಾಂ ಸಾಕ್ಷಿ, ಜಗತ್ತಿನ ಎಲ್ಲ ಆಗು ಹೋಗುವಂತಹ ಕರ್ಮಗಳಿಗೆ, ಕಾರ್ಯಗಳಿಗೆ ಸಾಕ್ಷಿದಾರನೂ ಆಗಿರುವ, ಬಯಸಿದ್ದನ್ನು ಕೊಡುವವನೂ ಆಗಿರುವ, ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡುವವನೂ ಆಗಿರುವ, ಅಂದರೆ ವರದ ಶಂಭು ಅನ್ನೋದಕ್ಕೆ ಅರ್ಥ ಆಗಿರುವ ಅವನಿಗೆ, ಆಗಿರುವವನಿಗೆ ಅಸ್ಮತ್ ಸಂಕ್ರಮಿತೈಹಿ ಪದೈಹಿ, ನಮ್ಮ ಈ ಮಾತುಗಳಿಂದ, ನಮ್ಮೆಲ್ಲರ ಈ ಮಾತುಗಳಿಂದ ನಿಮ್ಮ ಮಗಳನ್ನು ವಿವಾಹ ಆಗಲು ನಿಮ್ಮ ಒಪ್ಪಿಗೆಯಂತೆ ಇಚ್ಛಿಸಿದ್ದಾನೆ. ಅರ್ಥ ಹೀಗೆ ರೀತಿಯಲ್ಲಿ, ಪದೈತೇ ದುಹಿತರಂ ಋಣುತೆ, ನಿಮ್ಮ ಮಗಳನ್ನು ಮದುವೆ ಆಗಲಿಕ್ಕೆ ಇಚ್ಛೆ ಪಟ್ಟಿದ್ದಾನೆ. ಸಾಮಾನ್ಯ ಮನುಷ್ಯನಲ್ಲ ಅನ್ನೋದನ್ನು ಮತ್ತೆ ಮಾತಿನಿಂದ ವಿವರಿಸ್ತಾ ಇದ್ದಾರೆ. ತಮರ್ಥಮಿವ ಭಾರತ್ಯ ಸೂತಯ ಯೋಕ್ತು ಅರ್ಹಸಿ ಅಶೋಚ್ಯಾಹಿ ಪಿತುಃ ಕನ್ಯಾ ಸದ್ಭರ್ತೃ ಪ್ರತಿಪಾದಿತ. ಎಂಥ ಸುಂದರವಾದ ಮಾತನ್ನು ಹೇಳ್ತಾ ಇದ್ದಾನೆ ನೋಡಿ. ಅಶೋಚ್ಯಾಹಿ ಪಿತುಃ ಕನ್ಯಾ ಸದ್ಭರ್ತೃ ಪ್ರತಿಪಾದಿತ ತಮ್ ಅರ್ಥಮಿವ ಭಾರತ್ಯ ಸುತಯ ಯೋಕ್ತು ಅರ್ಹಸಿ. ತಮ್ ಅರ್ಥಮಿವ ಭಾರತ್ಯ ಸುತಯ ಯೋಕ್ತು ಅರ್ಹಸಿ. ಭಾರತ್ಯ ಅರ್ಥಮಿವ, ಭಾರತ್ಯ ಅರ್ಥಮಿವ ತೇ ಸುತಯ ಯೋಸಿ ಸದ್ಭರ್ತೃ ಪ್ರತಿಪಾದಿತ ಕನ್ಯಾ ಪಿತು ಅಶೋಚ್ಯಾಹಿ. ಸುಂದರವಾಗಿ ಅನ್ವಯನ್ನು ಈ ರೀತಿಯಾಗಿ ಹೇಳ್ತಾನೆ. ಭಾರತ್ಯ ಅರ್ಥಮಿವ, ಭಾರತಿ ಗೀರ್ವಾಗ್ ವಾಣಿ ಸರಸ್ವತಿ, ಭಾರತಿ ಅಂತ ಹೇಳಿದ್ರೆ ಮಾತು ಅಂತ ಅರ್ಥ. ಮಾತು ಅರ್ಥಮಿವ, ಮಾತು ಅರ್ಥದೊಂದಿಗೆ ಅರ್ಥವನ್ನು ಹಿಂಬಾಲಿಸುವಂತೆ, ಅಥವಾ
ಮಾತು ಅರ್ಥ ಬೇರೆ ಅಲ್ಲ, ಮಾತು ಬೇರೆ ಅಲ್ಲ. ವಾಗರ್ಥಾಮಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆ. ಕಾಳಿದಾಸ ಹೇಳ್ತಾನೆ, ಜಗತ್ತ ಪಿತರೂ ಒಂದೇ, ಪಾರ್ವತಿ ಪರಮೇಶ್ವರು. ಧ್ವನಿ ಬೇಡ, ಮಾತು ಬೇಕು ಅಂತ ಹೇಳಿದ್ರೆ ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾತು ಶಬ್ದ ಬೇರೆ ಮಾಡಿ, ಧ್ವನಿ ಬೇರೆ ಮಾಡಿ ಹೇಳಲಿಕ್ಕೆ ಬರೋದಿಲ್ಲ, ಒಟ್ಟೊಟ್ಟಿಗೆ ಸಾಗುತ್ತಾರೆ. ಆ ಧ್ವನಿಗೆ, ಆ ಮಾತಿಗೆ ಅಥವಾ ಆ ಶಬ್ದಕ್ಕೆ ಅರ್ಥವೂ ಬೆರೆತಿರ್ತದೆ. ಪ್ರತಿಯೊಂದು ಶಬ್ದಗಳಿಗೂ ಕೂಡ ಅರ್ಥ ಇದೆ. ಹಾಗೆ ಆ ರೀತಿಯಲ್ಲಿ ಅದು ಜಗತ್ತನ್ನು ಪ್ರೇರೇಪಿಸ್ತದೆ ಅಥವಾ ಜಗತ್ತನ್ನು ತಡೀತದೆ, ಪ್ರೇರೇಪಣೆಯನ್ನು ತಡೀತದೆ. ಹೀಗೆ ಎರಡು ಕ್ರಿಯೆಗಳು ನಡೀತಾವೆ. ಆದ್ದರಿಂದ ಭಾರತೀಯ ಅರ್ಥಮಿವ, ಮಾತಿನೊಂದಿಗೆ ಅರ್ಥವು ಬೆರೆತಿರುವಂತೆ, ಮಾತಿನೊಂದಿಗೆ ಅರ್ಥವು ಬೆರೆತಿರುವಂತೆ. ತೇ ಸುತಯ ಅಂತ ಹೇಳಿದ್ರೆ ನಿಮ್ಮ ಮಗಳೊಂದಿಗೆ. ಯೋಕ್ತು ಮರಹಸಿ, ಆ ಶಿವ ಬೆರೆಲಿಕ್ಕೆ ನಿಜವಾಗಿಯೂ ಯೋಗ್ಯನಾಗಿದ್ದಾನೆ, ನಿಜವಾಗಿಯೂ ಕೂಡ ಯೋಗ್ಯನಾಗಿದ್ದಾನೆ. ಶಿವ ಪಾರ್ವತಿಯವರು ಬೆರೆತರೆ ಶಬ್ದ ಮತ್ತು ಅರ್ಥಗಳು ಬೆರೆತಂತೆ, ಅಷ್ಟು ಅದಕ್ಕೆ ಯೋಗ್ಯತೆ ಬರುತ್ತದೆ ಆ ದಾಂಪತ್ಯ ಜೀವನಕ್ಕೆ. ಯಾಕಂತ ಹೇಳಿದ್ರೆ ಹೇಳ್ತಾ ಇರುವಂಥದ್ದು, ಇದು ಲೋಕಕ್ಕೆ ಕೊಟ್ಟಂಥ ಒಂದು ದೊಡ್ಡ ಸಂದೇಶ. ಅಶೋಚ್ಯಾಹಿ ಪಿತು ಕನ್ಯಾ ಸದ್ಭರ್ತೃ ಪ್ರತಿಪಾದಿತ. ಸದ್ಭರ್ತೃ ಪ್ರತಿಪಾದಿತ ಕನ್ಯಾ, ಒಳ್ಳೆಯ ಗಂಡನಿಂದ, ಭರ್ತ ಸದ್ಭರ್ತ, ಒಳ್ಳೆಯ ಗಂಡನಿಂದ ನೋಡಿಕೊಳ್ಳ ಪೋಷಣೆಗೆ ಒಳಗಾಗಿರುವಂಥ ಆ ಕನ್ಯೆಯು ನಿಜವಾಗಿಯೂ ಕೂಡ ತಂದೆ ತಾಯಿಗಳಿಗೆ ಕಣ್ಣೀರನ್ನು ಭರಿಸುವಳಾಗುವುದಿಲ್ಲ ಅಂತ. ಅಷ್ಟು ಒಳ್ಳೆಯ ಅಳಿಯವನು ಅಂತ. ಒಳ್ಳೆಯ ಅಳಿಯನಿಗೆ ಮಗಳು ಪ್ರಾಪ್ತಿ ಆದಳೆ, ಮಗಳು ಪ್ರಾಪ್ತಿ ಆದರೆ ಅಥವಾ ಒಳ್ಳೆಯ ಅಳಿಯನ ಮನೆಗೆ ಮಗಳನ್ನು ಕಳುಹಿಸಿಕೊಟ್ರೆ ನಿಜವಾಗಿಯೂ ಹಡೆದ ತಂದೆ ತಾಯಿಗಳಿಗೆ ಕಣ್ಣೀರದಾಯಕಳಲ್ಲ. ಇಲ್ಲ ಅಂತ ಹೇಳಾದರೆ ಇಂದಿನ ದಾಂಪತ್ಯ ಜೀವನವನ್ನು ನೋಡಿ, ಎಲ್ಲೋ ಒಂದು ಕಡೆಯಲ್ಲಿ ಇಷ್ಟೊಂದು ಕೋರ್ಟು ಕಚೇರಿಗಳು, ಡೈವರ್ಸ್ಗಳು, ಎಲ್ಲೋ ಒಂದು ಕಡೆಯಲ್ಲಿ ನಡೆ ತಪ್ತಾ ಇದೆಯೋ ಅಂತ ಅನ್ನಿಸ್ತದೆ ಆಧುನಿಕ ಜೀವನದಲ್ಲಿ ಹೀಗೆ ರೀತಿಯಲ್ಲಿ. ಹಾಗಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು, ಅಂತಹ ವ್ಯವಸ್ಥೆಗೆ ಒಳಗಾಗುವುದಿಲ್ಲ ಅಷ್ಟು ಯೋಗ್ಯನಾಗಿರುವಂಥ ಅಳಿಯನಾಗಿದ್ದಾನೆ. ಹೇಗೆ ಅಂತ ಹೇಳಿದ್ರೆ, ಈ ದಾಂಪತ್ಯ ಜೀವನಕ್ಕೆ ಶಿವಪಾರ್ವತರನ್ನು ಒಂದು ಮಾಡಿದರೆ ಶಬ್ದ ಮತ್ತು ಅರ್ಥಗಳು ಬೆರೆತಿರುವಂತೆ ಅಂತ. ಶಬ್ದ ಮತ್ತು ಮಾತು ಮತ್ತು ಅರ್ಥಗಳು ಹೇಗೆ ಬೆರೆತಿವೆಯೋ ಅದೇ ರೀತಿಯಲ್ಲಿ ನಿಮ್ಮ ಮಗಳೊಂದಿಗೆ ಶಿವನು ಬೆರೆಯಲು ಯೋಗ್ಯನಾಗಿದ್ದಾನೆ. ಅಥವಾ ಶಿವನೊಂದಿಗೆ, ಬೇರೆ ಬೇರೆ ಅಲ್ಲ, ಶಿವನೊಂದಿಗೆ ನಿಮ್ಮ ಮಗಳು ಬೆರೆಯಲಿಕ್ಕೆ ಯೋಗ್ಯಳಾಗಿದ್ದಾಳೆ. ಹಾಗಾಗಿ ಅಶೋಚ್ಯ ಹಿಪಿತು ಕನ್ಯಾ ಸದ್ಭರ್ತೃ ಪ್ರತಿಪಾದಿತ, ಒಳ್ಳೆಯ ಗಂಡನಿಂದ ಪೋಷಣೆಗೆ ಒಳಗಾಗಿರುವಂಥ ಆ ಕನ್ಯೆಯು ನಿಜವಾಗಿಯೂ ಹಡೆದ ತಂದೆ ತಾಯಿಗಳಿಗೆ ಕಣ್ಣೀರುದಾಯಿಗಳಲ್ಲ, ನೆನಪಿರಲಿ ಅಂಥೇಳಿ ಅಂಗಿರಸ ಮುನಿ ಎಚ್ಚರಿಸ್ತಾರೆ. ಅಷ್ಟೇ ಅಲ್ಲ, ಮತ್ತೂ ಮಾತನ್ನು ಮುಂದುವರಿಸ್ತಾ ಇದ್ದಾರೆ. ಏನಂತ, ಯಾವಂತೇತಾನಿ ಭೂತಾನಿ ಸ್ಥಾವರಾಣಿ ಚರಾಣಿ ಚ ಮಾತರಂ ಕಲ್ಪಯಂತ್ವೇನ ಈಶೋಹಿ ಜಗತಃ ಪಿತಾ. ಈಶೋಹಿ ಜಗತಃ ಪಿತಾ ಇಲ್ಲಿ ಹೇಳ್ತಾ ಇರುವ ಮಾತು, ಯಾವಂತೇತಾನಿ ಭೂತಾನಿ, ಯಾವಂತಿ ಪ್ಲಸ್ ಏತಾನಿ, ಯಾವಂತೇತಾನಿ ಎಣಸಂಧಿ ಆಗಿದೆ, ಏತಾನಿ ಭೂತಾನಿ ಸ್ಥಾವರಾಣಿ ಚರಾಣಿ ಚ ಮಾತರಂ ಕಲ್ಪಯಂತ್ವೇನ ಈಶೋಹಿ ಜಗತಃ ಪಿತಾ. ಅಲ್ಲಿ ಹೇಳ್ತಾ ಇರುವಂಥದ್ದು ಒಂಬತ್ತನೇದು, ಸ್ಥಾವರಾಣಿ ಚರಾಣಿ ಚ ಯಾವಂತಿ ಏತಾನಿ ಭೂತಾನಿ ಸಂತಿ. ಸ್ಥಾವರಾಣಿ ಚರಾಣಿ ಚ ಯಾವಂತಿ ಏತಾನಿ ಭೂತಾನಿ ಸಂತಿ, ಏನಾಂ ಮಾತರಂ ಕಲ್ಪಯಂತು ಈಶೋಹಿ ಜಗತಃ ಪಿತಾ. ಜಗತ್ತಿಗೆ ತಂದೆ ಈಶ್ವರನೇ, ಜಗತ್ತಿಗೆ ತಂದೆಯು. ನಿಮ್ಮ ಮಗಳಿಗೆ ಒಂದು ದೊಡ್ಡ ಆಫರ್ ಬಂದಿದೆ ಅಂತ. ಏನದು? ಈ ಜಗತ್ತಿನಲ್ಲಿ ಎಲ್ಲಿಯ ತನಕ ಭೂತಾನಿ,
ಭೂತ ಅಂತ ಹೇಳಿದ್ರೆ ಪಂಚಭೂತಗಳಿಂದ ನಿರ್ಮಾಣವಾಗಿರುವಂತಹ ಈ ಜಗತ್ತು. ಈ ಜಗತ್ತಿಗೆ ಪಂಚಭೂತಗಳು, ಪಂಚಭೂತಗಳಿಂದ ನಿರ್ಮಾಣ ಈ ಜಗತ್ತು ಆಗಿರೋದ್ರಿಂದ ಇದನ್ನು ಪಂಚಭೂತಾತ್ಮಕ ಶರೀರ ಅಂತ ಕರೀತಾನೆ. ನಮ್ಮ ಶರೀರವನ್ನು ತೆಗೆದುಕೊಳ್ಳಿ, ಗಂಧವತಿ ಪೃಥಿವಿ, ಈ ಶರೀರಕ್ಕೆ ವಾಸನೆ ಇದೆ. ಆ ವಾಸನೆಯ ಗುಣ ಭೂಮಿಯ ಗುಣ. ಹಾಗೆ ಅಗ್ನಿ ಪೃಥ್ವಿ ಅಪ್ ತೇಜ ವಾಯು ಆಕಾಶ. ಪೃಥ್ವಿ ಅಪ್, ಎರಡನೆಯದು ನೀರು. ನಮ್ಮ ಶರೀರದಲ್ಲಿ ಬಹುಭಾಗ ನೀರಿದೆ. ಪಂಚೀಕರಣ ಅಂತ ವೇದಾಂತದಲ್ಲಿ ಬರುತ್ತದೆ, ಓದಬೇಕು ಹೇಗಿದೆ ಅಂತೇಳಿ. ಶರೀರದಲ್ಲಿ ನೀರಿದೆ, ನೀರಿಲ್ಲ ಅಂತ ಹೇಳಾದರೆ ಬದುಕುವುದು ಕಷ್ಟ. ನೀರು ಇದೆ, ನೀರು ರಕ್ತದ ಗುಣಗಳಿವೆ, ಹರಿಯುವ ಗುಣ ಇದೆ. ತೇಜ, ತಿಂದಂತಹ ಆಹಾರಗಳನ್ನು ಪಚನ ಮಾಡುವ ಶಕ್ತಿ ನಮ್ಮ ಶರೀರದಲ್ಲಿದೆ. ಜಠರಾಗ್ನಿ ಅಂತ ಕರಿತೇವೆ, ಪಚನಾಗ್ನಿ ಅಂತ ಕರಿತೇವೆ. ನಮ್ಮ ಬಾಡಿಯ ಟೆಂಪ್ರೇಚರನ್ನು ಒಂದೇ ರೀತಿಯಲ್ಲಿ ಕಾದುಕೊಳ್ಳಿಕ್ಕೆ ಸಹಾಯವನ್ನು ಮಾಡ್ತದೆ ಹೀಗೆ ರೀತಿಯಲ್ಲಿ. ವಾಯು, ಉಸಿರಾಟ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಪಂಚಮಹಾಪ್ರಾಣಗಳು ಇದೆ ನಮ್ಮ ಶರೀರದಲ್ಲಿ. ಹಾಗೆ ಆಕಾಶ, ಸ್ಪೇಸ್, ಅವಕಾಶ ಇದೆ. ಆದ್ದರಿಂದ ಈ ಶರೀರ ಪಂಚಭೂತಗಳಿಂದ ಸೃಷ್ಟಿಯಾಗಿರುವಂಥದ್ದು. ಅದು ಸ್ಥಾವರ ಆಗಿರ್ಬೋದು, ಚರ ಆಗಿರ್ಬೋದು. ಪಂಚಭೂತಾತ್ಮಕವಾಗಿರುವಂಥ ಸೃಷ್ಟಿ ಸ್ಥಾವರ ಮತ್ತು ಚರ. ಸ್ಥಾವರಾಣಿ ಚರಾಣಿ ಚ. ಸ್ಥಾವರ ಅಂತಂದರೆ ಸ್ಥಿರವಾಗಿರುವಂಥದ್ದು ಸ್ಥಾವರ, ಜಂಗಮವಾಗಿರುವುದು ಚರ. ನಾವೆಲ್ಲ ಜೀವಿಗಳು, ಚಲಿಸುವಂಥ ಜೀವಿಗಳಲ್ಲೂ ಕೂಡ ಚರ. ಸ್ಥಿರವಾಗಿರುವಂಥಗಳು ಬೆಟ್ಟ ಗುಡ್ಡಗಳು, ವೃಕ್ಷಗಳು, ಇವೆಲ್ಲ ಸ್ಥಾವರಗಳು. ಆದ್ದರಿಂದ ಸ್ಥಾವರಾಣಿ ಚರಾಣಿ ಚ ಯಾವಂತೆ ಏತಾನೆ ಭೂತಾನೆ ಸಂತೆ, ಇವನ್ನೆಲ್ಲ ಭೂತಗಳು ಅಂತ ಕರೀತಾರೆ. ತಾತ್ಪರ್ಯ, ಸ್ಥಾವರ ಚರ ಎಲ್ಲಿಯ ತನಕ ಚರ ಸ್ಥಿರ ವಸ್ತುಗಳು ಈ ಜಗತ್ತಿನಲ್ಲಿ ಇರುತ್ತವೆಯೋ ಅಲ್ಲಿಯ ತನಕ. ಏನಾಂ ಮಾತರಂ ಕಲ್ಪಯಂತು, ನಿಮ್ಮ ಮಗಳಿಗೆ ತಾಯಿಯ ಸ್ಥಾನ ಕಲ್ಪಿಸಲಾಗುತ್ತದೆ. ನಿಮ್ಮ ತಾಯಿಗೆ, ನಿಮ್ಮ ಮಗಳಿಗೆ ಆ ತಾಯಿಯ ಸ್ಥಾನ ಸಿಗುತ್ತದೆ. ಯಾಕೆ? ಈಶೋ ಹಿ ಜಗತ ಪಿತಾ. ಈಶೋ ಹಿ, ನೀ ಅವಕಾಶವನ್ನು ಕಲ್ಪಿಸುವಂಥದ್ದು ತಂದೆಗೆ ಹೇಳ್ತಾ ಇರುವಂಥದ್ದು. ಮಾತಾ ಮಾತರಂ ಕಲ್ಪಯ, ತಾಯಿ ಆಗಲಿಕ್ಕೆ ಅವಕಾಶವನ್ನು ಕರುಣಿಸಪ್ಪ. ನೀನು ಒಪ್ಪಿಗೆ ಕೊಟ್ಟರೆ ಆಗ್ತದೆ, ಅದು ಮಗಳ ಒಪ್ಪಿಗೆ ಅಲ್ಲ, ನಿನ್ನ ಒಪ್ಪಿಗೆ ಭಾಳ ಮುಖ್ಯ ಅಂತ ಈ ಸಮಯದಲ್ಲಿ. ಹಾಗೇ ಈಶೋ ಹಿ ಜಗತ ಪಿತಾ, ಜಗತ್ತಿಗೆ ತಂದೆ ಈಶ. ಈಶೋ ಹಿ ಜಗತ ಪಿತಾ, ಆ ಶಿವನೇ ಈ ಜಗತ್ತಿಗೆ ತಂದೆಯಾಗಿದ್ದಾನೆ. ಆದ್ದರಿಂದ ನಿಮ್ಮ ಮಗಳನ್ನು ಜಗತ್ತಿಗೆ ತಾಯಿಯಾಗಲಿಕ್ಕೆ ಅವಕಾಶವನ್ನು ಕೊಡು. ಎಲ್ಲಿಯ ತನಕ ತಾಯಿಯವಳು ಈ ಜಗತ್ತಿನಲ್ಲಿ, ಎಲ್ಲಿಯ ತನಕ ಚರಸ್ಥಿರ ವಸ್ತುಗಳು ಇರುತ್ತವೆಯೋ ಅಲ್ಲಿಯ ತನಕ ನಿಮ್ಮ ಮಗಳಿಗೆ ತಾಯಿಯಾಗುವ ಅವಕಾಶ ಇದೆ. ಅದನ್ನು ಅವಕಾಶವನ್ನು ಕಲ್ಪಿಸಪ್ಪ. ತಂದೆ ಈಗಾಗಲೇ ಲೋಕಕ್ಕೆ, ಜಗತ್ತಿಗೆ ಶಿವನು ತಂದೆಯಾಗಿದ್ದಾನೆ ಅನ್ನೋದನ್ನು ಅಂಗಿರಸ ಮುನಿಗಳು ಹೇಳ್ತಾ ಇದ್ದಾರೆ. ಹೀಗೆ ಉಮಾ ವಧೂರ್ಭವಾನದಾತ ಯಾಚಿತಾರ ಇಮೇ ವಯಂ ವರಹ ಶಂಭು ಅಲಂ ಶೇಷ ತತ್ಕುಲೋದ್ಭೂತೆಯೇ ವಿಧಿ. ಇಲ್ಲಿ ಈಗ ನಾವು ಓದ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಅಂಗಿರಸ ಮುನಿಗಳು ಹೇಳಲಿಕ್ಕೆ ಆರಂಭಿಸಿದ್ದಾರೆ, ಇದು ನಿನ್ನದೇ ಕಾರ್ಯ ಆಗಿದೆ. ಆದರೂ ಕೂಡ ನಾವು ಬಂದಿರುವ ಕಾರ್ಯ ಏನಾಗಬೇಕಿದೆ ಅದನ್ನು ನೀನು ಕೇಳು. ಈ ಒಳ್ಳೆಯ ವಿಚಾರವನ್ನು ನಿನಗೆ ಉಪದೇಶವನ್ನು ಮಾಡುವುದರ ಮೂಲಕ ಬಂದಂತಹ ಪುಣ್ಯದ ಅಂಶಭಾಗಿಗಳು ನಾವು ಆಗುತ್ತೇವೆ. ಅಷ್ಟೇ ಅಲ್ಲ, ಸತೇ ದುಹಿತರಂ, ಏಳನೇ ಶ್ಲೋಕದಲ್ಲಿ ಹೇಳಿರುವಂಥದ್ದು, ಸತೇ ದುಹಿತರಂ ಸಾಕ್ಷಾತ್ ಸಾಕ್ಷಿ ವಿಶ್ವಸ್ಯ ಕರ್ಮಣ. ಜಗತ್ತಿಗೆ, ಜಗತ್ತಿನ ಎಲ್ಲ ಕರ್ಮಗಳಿಗೆ ಸಾಕ್ಷಿದಾರನೂ ಆಗಿರುವ, ಬಯಸಿದ್ದನ್ನು ಕೊಡುವವನೂ ಆಗಿರುವ, ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡುವವನೂ ಆಗಿರುವ,
ಆ ಶಿವನಿಗೆ ನಮ್ಮ ಈ ಒಂದು ಉಪದೇಶದ ಮಾತುಗಳಿಂದ ನೀನು ನಿಮ್ಮ ಮಗಳನ್ನು ನೀಡು ಅಂತೂ ಕೇಳ್ಕೊಳ್ತಾರೆ. ಹಾಗೆ ಎಂಟನೇ ಶ್ಲೋಕದಲ್ಲಿ ಹೇಗೆ ಮಾತಿನೊಂದಿಗೆ ಅರ್ಥವು ಬೆರೆತಿದೆಯೋ ಹಾಗೆಯೇ ನಿಮ್ಮ ಮಗಳೊಂದಿಗೆ ಶಿವನನ್ನು ಬೆರೆಸಲು ಅಥವಾ ಶಿವನೊಂದಿಗೆ ಮಗಳನ್ನು ಬೆರೆಸಲು ನೀನು ಅರ್ಹನಾಗಿದ್ದೀಯೇ? ಸದ್ಭರ್ತೃ ಪ್ರತಿಪಾದಿತ, ಒಳ್ಳೆಯ ಅಳಿಯನಿಂದ ಪೋಷಿಸಲ್ಪಡುವಂಥ ಮಗಳು ಹಡೆದ ತಂದೆ ತಾಯಿಗಳಿಗೆ ಕಣ್ಣೀರನ್ನು ತರಿಸುವವಳಲ್ಲ, ಕಣ್ಣೀರದಾಯಕಳಲ್ಲ, ನೆನಪಿರಲಿ ಅಂತ ಹೇಳ್ತಾರೆ. ಹಾಗೆಯೇ 9ನೇ ಶ್ಲೋಕದಲ್ಲಿ ಎಲ್ಲಿಯ ತನಕ ಚರಸ್ಥಿರ ವಸ್ತುಗಳು ಇರುತ್ತವೆಯೋ ಅಲ್ಲಿಯ ತನಕ ಲೋಕಕ್ಕೆ ತಂದೆಯಾಗಿ ಶಿವನಿದ್ದಾನೆ, ನಿಮ್ಮ ಮಗಳನ್ನು ತಾಯಿಯಾಗಲಿಕ್ಕೆ ಅವಕಾಶವನ್ನು ಕಲ್ಪಿಸು ಅಂತೇಳಿ ವಿನಂತಿಸಿ ಮಾಡ್ತಾನೆ. ಮುಂದೆ ಮತ್ತು ಮಾತನ್ನು ಮುಂದುವರಿಸಿ ಹೇಗೆ ಮತ್ತೆ ನಿವೇದನೆಯನ್ನು ಮಾಡ್ತಾನೆ ಅನ್ನೋದನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಧನ್ಯವಾದಾಃ.